ಇವಾಗ ಚಪ್ಪಾಳೆಯಲ್ಲಿ ಇನ್ನೊಂದು ಎಕ್ಸರ್ಸೈಸ್, ಆವಾಗ ಮುಂದೆ ಕಲ್ತಿವಲ್ಲ ಚಪ್ಪಾಳೆಯನ್ನು ಲಯ ಪ್ರಕಾರವಾಗಿ ಹಾಕುವುದು ಮತ್ತೆ ಕಾಲವನ್ನು ಜಾಸ್ತಿ ಮಾಡ್ತಾ ಹೋಗುವುದು, ಅಂದ್ರೆ ಅಕ್ಷರ ಕಾಲವನ್ನ ಜಾಸ್ತಿ ಮಾಡ್ತಾ ಹೋಗುವುದು. ಓಕೆ, ಇವಾಗ ಅದನ್ನೇ ಒಂದು ಎಕ್ಸರ್ಸೈಸ್ ಮೂಲಕ ಮಾಡುವ. ಫಸ್ಟ್ ಗೆ ಒಂದ್ ತಾಳಕ್ಕೆ ಒಂದಿರುತ್ತೆ, 1 1 2, 1 2 3 4, 1 2 3 4 5 6 7 8, 1 2 3 4 5 6 7 8, 1 2 3 4, 1 2 3 4 5, 1 2 1, ಆ ತರ ಸರ್ಕಲ್ ಅಲ್ಲಿ ಹೋಗ್ಬೇಕು, ಈ ತರ ಹೋಗಿ ವಾಪಸ್ ಅಲ್ಲಿಗೆ ಬರ್ಬೇಕು. ಓಕೆ, ಟ್ರೈ ಮಾಡೋಣ, ನಾನು ಕೂಡ ಕಲಿಯದಷ್ಟು ನಿಮ್ಮೊತ್ತಿಗೆ ಅದನ್ನ ಟ್ರೈ ಮಾಡೋಣ. ಅಂದ್ರೆ ಇದೆಲ್ಲ ಲಯಗಣಿತ ಅಂತ ಹೇಳ್ತಾರೆ ಅದಕ್ಕೆ. ಓಕೆ, ಯಕ್ಷಗಾನವು ಜನಪದ, ಶಾಸ್ತ್ರೀಯ ಮತ್ತೆ ಗಣಿತ ವಿಜ್ಞಾನವು ಕೂಡ ಹೌದು. ಓಕೆ, 1 1 2, 1 2 3 4, ಪ್ರಾರಂಭ ಮಾಡೋಣ. 1 1 2, 1 2 3 4, 1 2 3 4 5 6 7 8, 1 2 3 4 5 6 7 8, 1 2 3 4, 1 2 1, ಆ ತರ. ಇದು ನೀವು ಪ್ರಾಕ್ಟೀಸ್ ಮಾಡಿ, ನೀವೊಂದು ಇದ್ದಿಡ್ಕೊಳ್ಳಿ, ಯಾವುದು ಮೆಟ್ರೋಮ್ ಇಟ್ಕೊಳ್ಳಿ, ಇದನ್ನು ಒಂದು 18 ಬಾರ ಪ್ರಾಕ್ಟೀಸ್ ಮಾಡಿ. ಅರ್ಥ ಆಯ್ತಲ್ಲ ನಿಮಗೆ? ಫಸ್ಟಿಗೆ ಆ ಟೈಮ್ ಸ್ಲಾಟ್ ಒಂದೇ ತರ ಇರುತ್ತೆ, ಇಲ್ಲಿಂದ ಹೋಗಿ ಬರೋದು ಒಂದೇ ಟೈಮ್ ಇರುತ್ತೆ, ಸೈನ್ ವೇವ್ ಒಂದೇ ತರ ಇರುತ್ತೆ, ಅಲ್ಲಿ ಆಸಿಲೇಷನ್ ಒಂದೆರಡು ಸಲ ಆಗುತ್ತೆ, ಇನ್ನು 4 ಸಲ, ಆಮೇಲೆ 8 ಸಲ. ಓಕೆ, ಮಾತ್ರ ಇದು ಮುಂದೆ ನೀವು ಹೆಂಗೆ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ, ನಿಮ್ಮ ಯಾವ್ದು ಟ್ರ್ಯಾಕ್ ಇದೆ ಅದ್ರದ್ದು ಅಕ್ಷರ ಇದೆಯಲ್ಲ, ಅದನ್ನು ಈ ತರ ನೀವು ಪ್ರಾಕ್ಟೀಸ್ ಮಾಡ್ಬೇಕು, ಅಂದ್ರೆ ಲಯವನ್ನು ಬಿಲ್ಡ್ ಮಾಡ್ಲಿಕ್ಕೆ. ಯಾವುದು ಮದ್ದಳೆಯವರು ಮದ್ದಳದ ಸಾಹಿತ್ಯ, ದಿತ್ತರಿಕೆ ತರಿಕಿಟ, ಕಿಡತಕ ತರಿಕಿಟ, ಅಥವಾ ಯಾವುದು ಸ್ವರದವರು ಸಾರಿ ಗ ಮ ಪ, ಅಥವಾ ಸಾರಿ ಗ ಮ ಪ ದ ನೀಸ, ಸರಿ ಗಮ ಪದ ನೀಸ ಸನಿ ದಪ ಮಗರ್ಸ, ಆತರ ಒಂದು ಅಕ್ಷರವನ್ನು ತಗೊಳ್ಬಹುದು. ಮತ್ತೆ ಅಥವಾ ಆಲಾಪನೆಯನ್ನು ತಗೊಳ್ಬಹುದು, ಭಾಗವತಿಗೆಯವರು ಅದೆಲ್ಲ ಆಮೇಲೆ ಆತರ ಬರುತ್ತೆ. ಫಾಸ್ಟ್ ಗೆ ಆಕಾರ, ಈಕಾರ, ಓಕಾರ, ಮಾಕಾರ, ಇದನ್ನೆಲ್ಲ ಈ ನಿಮ್ಮ ಪ್ರಾಕ್ಟೀಸ್ಗೆ ಅಳವಡಿಸ್ಬೇಕು. ಓಕೆ, ಚೆಂಡೆಯವರು ಕೂಡ ಕೀಟ ತಕ ತರಿ ಕೀಟ, ಕೀಟ ತಕ ತರಿ ಕೀಟ ದಿ, ಆ ತರ ಎಲ್ಲ ಬರುತ್ತೆ. ಅದು ಆಮೇಲೆ ಬರುತ್ತೆ, ಅದು ಅಕ್ಷರ ಗೊತ್ತಾದ್ಮೇಲೆ. ಇವಾಗ 1 2 3 4 5 ಅಲ್ಲಿ ಈ ಎಕ್ಸರ್ಸೈಸ್ ಅನ್ನು ಮಾಡಿ. ಓಕೆ, ಥ್ಯಾಂಕ್ ಯು.